ನಮಸ್ಕಾರ ವೀಕ್ಷಕರೇ, ವೆರಿ ಗುಡ್ ಮಾರ್ನಿಂಗ್. ಇದು 30 ಮಿನಿಟ್ಸ್ 30 ನ್ಯೂಸ್. ನಾನು ಶರ್ಮಿತಾ ಶೆಟ್ಟಿ. ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನ ಒಂದೊಂದಾಗಿ ನೋಡೋಣ. ನಾಳೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಆಗಮಿಸಲಿದ್ದು ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆಗೆ ಚಾಲನೆಯನ್ನ ನೀಡಲಿದ್ದಾರೆ. ಈ ಬಗ್ಗೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ರಾಜೇಂದ್ರ ಮಾಹಿತಿಯನ್ನ ನೀಡಿದ್ದು ಜೆಪಿ ನಡ್ಡಾಗೆ ಸಿಎಂ ಬಸವರಾಜ ಬೊಮ್ಮಾಯಿ, ಬಿಎಸ್ ಯಡಿಯೂರಪ್ಪ, ಸಚಿವ ಸುನಿಲ್ ಕುಮಾರ್ ಸೇರಿದಂತೆ ಹಲವು ಕೇಸರಿ ನಾಯಕರು ಸಾಥನ್ನ ನೀಡಲಿದ್ದಾರೆ. ಪ್ರಾರಂಭವಾಗಿ ಆ ಯಾತ್ರೆಗೆ ಮಾದೇಶ್ವರ ಬೆಟ್ಟದಲ್ಲಿ ಪ್ರಾರಂಭವಾಗಿ ಮಾರ್ಚ್ 1ನೇ ತಾರೀಕು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ 1ನೇ ತಾರೀಕು 2ನೇ ತಾರೀಕು ಸಂಚಾಲ ಮಾಡಿ ಅದಾದ ಮೇಲೆ ಮೈಸೂರು ಗ್ರಾಮಾಂತರಕ್ಕೆ ಮೈಸೂರು ನಗರಕ್ಕೆ ಹೋಗ್ತಾ ಇದೆ. ಮಾದೇಶ್ವರ ಬೆಟ್ಟದಲ್ಲಿ ಆ 1ನೇ ತಾರೀಕು ಚಾಲನೆ ಕೊಡಲಿಕ್ಕೆ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಚಾಲನೆ ಕೊಡಲಿಕ್ಕೆ ನಡ್ಡಾಜಿ ಬರ್ತಾ ಇದ್ದಾರೆ. ನಮ್ಮ ರಾಷ್ಟ್ರದ ಅಧ್ಯಕ್ಷರಾದಂಥ ಜೆಪಿ ನಡ್ಡಾಜಿ ಬರ್ತಾ ಇದ್ದಾರೆ, ಅವ್ರ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಮತ್ತು ಯಡಿಯೂರಪ್ಪ ಸಾಹೇಬರು ಕೂಡ ಬರ್ತಾ ಇದ್ದಾರೆ. ಸಂಸದರು, ಶಾಸಕರು, ಚುನಾಯಿತ ಪ್ರತಿನಿಧಿಗಳು ಈ ತಂಡದಲ್ಲಿ ಇರ್ತಾರೆ. ಯುಪಿ ಮಾದರಿಯ ಮಠಾಧೀಶರನ್ನ ರಾಜಕೀಯಕ್ಕೆ ತರೋಕೆ ಬಿಜೆಪಿ ಪ್ರಯತ್ನ ವಿಚಾರ ಕುರಿತಂತೆ ಬೀದರ್ನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಯೋಗಿ ಆದಿತ್ಯನಾಥ್ರಂತಹ ಸ್ವಾಮೀಜಿ ಯಾರೂ ಇಲ್ಲ. ಯೋಗಿ ಅವರು ಮೊದಲಿನಿಂದಲೂ ಸಕ್ರಿಯವಾಗಿ ರಾಜಕೀಯದಲ್ಲಿದ್ದಾರೆ, ಸತತವಾಗಿ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಅಂಥವ್ರು ಬಂದರೆ ಬರಬಹುದು. ಕರ್ನಾಟಕದಲ್ಲಿರುವಂಥ ಸ್ವಾಮೀಜಿಗಳು ಜಾತ್ಯತೀತ ಸ್ವಾಮೀಜಿಗಳು. ಸ್ವಾಮಿಗಳು ಕಾವಿ ಹಾಕ್ಕೊಂಡು ಹಿಂದೂ ಧರ್ಮ ರಕ್ಷಣೆ ಮಾಡೋಕೆ, ಈಗ ಈಶ್ವರ ಅಲ್ಲ ತೇರೇ ನಾಮ್ ಅನ್ನೋಕೆ ಅಲ್ಲ ಅಂತ ಯತ್ನಾಳ್ ಹೇಳಿದ್ದಾರೆ. ಇನ್ನೊಂದು ಮಂದಿ ಈಗ ಯೋಗಿ ಆದಿತ್ಯನಾಥ್ ಅದಾರೆ, ಅವ್ರು ಮೊದಲನೇದು ಅಯೋಧ್ಯೆ ಹೋರಾಟ ಏನು ಪ್ರಾರಂಭ ಅಲ್ಲಿದ್ದರಿಂದ ಅವರು ಸಕ್ರಿಯವಾಗಿ ರಾಜಕಾರಣದಲ್ಲಿದ್ದಾರೆ, ಮತ್ತು ಸತತವಾಗಿ ಲೋಕಸಭೆಗೆ ಆರಿಸಿ ಬಂದ 5 ಸಲ ಆರಿಸಿ ಬಂದರು ಅವರು. ಮತ್ತು ಅಂಥವ್ರು ಯಾರು ಬಂದರೆ ಅಂಥವ್ರು ಯಾರೂ ಇಲ್ಲ ಕರ್ನಾಟಕದಾಗ, ಯೋಗಿ ಆದಿತ್ಯನಾಥ್ರ ಟೈಪ್ನವ್ರಿಲ್ಲ. ಇಲ್ಲೆಲ್ಲ ಜಾತ್ಯತೀತ ಸ್ವಾಮಿಗಳೇ ಭಾಳ ಅದಾರೆ, ಹಿಂದೂ ಮುಸ್ಲಿಂ ಬಾಯಿ ಬಾಯಿ. ಹಾಂ, ಇದನ್ನೇ ಈಶ್ವರ ಅಲ್ಲ ತೇರೋ ನಾಮ ಅನ್ನೋರೇ ಅದಾರೆ. ಕ್ಯಾಮಿ ಹಾಕೊಂಡಿದ್ದು ಹಿಂದೂ ಧರ್ಮ ರಕ್ಷಣೆಗೆ, ಈಶ್ವರ ಅಲ್ಲ ತೇರೋ ನಾಮ ಅಲ್ಲಕ್ಕಲ್ಲ. ಅಂಥ ಸ್ವಾಮಿಗಳಿಂದ ಏನು ಲಾಭ? ಪ್ರವಾಹ ಬಂದಾಗ ಬಂದಿಲ್ಲ, ಈಗ ಮೋದಿ ಬರ್ತಾ ಇದ್ದಾರೆ ಎಂದಿದ್ದ ಸಿದ್ದರಾಮಯ್ಯಗೆ ಸಚಿವ ಆರ್ ಅಶೋಕ್ ಸವಾಲನ್ನು ಹಾಕಿದ್ದಾರೆ. ಹಿಂದೆ ಪ್ರವಾಹ ಬಂದಾಗ ಮನಮೋಹನ್ ಸಿಂಗ್ ಏನು ಮಾಡಿದ್ರು, ನೀವೆಷ್ಟು ಕೊಟ್ಟಿದ್ದೀರಿ, ನಾವೆಷ್ಟು ಕೊಟ್ಟಿದ್ದೀವಿ ಅನ್ನೋದನ್ನ ಚರ್ಚೆ ಮಾಡೋಣ ಅಂತ ಹೇಳಿ ಸವಾಲನ್ನು ಹಾಕಿದ್ದಾರೆ. ಮತ್ತು ಅಮಿತ್ ಶಾ ಅವರು, ರಾಜನಾಥ್ ಸಿಂಗ್ ಅವರು, ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದಂಥ ಯೋಗಿ ಆದಿತ್ಯನಾಥ್ ಅವರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಪ್ರಧಾನಮಂತ್ರಿ ಒಬ್ಬರೇ ಅಲ್ಲ, ಇವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ನಾಯಕತ್ವ ಇದೆ, ಅದಕ್ಕೋಸ್ಕರ ಬರ್ತಾ ಇದ್ದಾರೆ. ಅಭಿವೃದ್ಧಿ ಮಾಡಿದ್ದೀರಿ, ಅದಕ್ಕೋಸ್ಕರ ಬರ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಯೋಜನೆಗಳಿದೆ, ಅದಕ್ಕೋಸ್ಕರ ಬರ್ತಾ ಇದ್ದಾರೆ. ಪ್ರವಾಹ ಬಂದಾಗ ಸಿದ್ದರಾಮಯ್ಯನವರು ಪ್ರವಾಹ ಮುಗಿದು ಎಲ್ಲ ಸೆಟ್ರಾದ ಮೇಲೆ ಹೋದಂಥವರು ಸಿದ್ದರಾಮಯ್ಯನವರು. ಪ್ರವಾಹ ಬಂದಿದ್ದ ದಿನ ಇವರೆಲ್ಲೂ ಕಾಣಿಲ್ಲ, ಕಾಂಗ್ರೆಸ್ ಅವರು ಎಲ್ಲೂ ಕಾಣಿಲ್ಲ, ಟೀಕೆ ಮಾತ್ರ ಮಾಡ್ತಾ ಇದ್ರು. ಅಭಿವೃದ್ಧಿ ಕಾರ್ಯದ ಉದ್ಘಾಟನೆಗೂ ಬರೋವಂಥದ್ನ, ಇವೆಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳು ಇವೆಲ್ಲ, ಅದಕ್ಕೂ ನೀವು ಯಾಕೆ ಬರ್ತೀರಾ ಅಂತಂದರೆ, ಹಾಗಾದ್ರೆ ಯಾಕೆ ಬರಬೇಕು? ನೀವಂತೂ ಜನ್ಮದಲ್ಲಿ ಜನಗಳ ಹತ್ರ ಹೋಗಲ್ಲ ನೀವು. ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರು ಬಾಗಲಕೋಟೆಯಲ್ಲಿ ನಡೆದ ಪ್ರಜಾಧ್ವನಿ ಯಾತ್ರೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಚಾಲನೆಯನ್ನು ನೀಡಿದರು. ಈ ವೇಳೆ ಜೆಡಿಎಸ್ ಮತ್ತು ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ಬಳಿಕ ತೇರದಾಳದಲ್ಲಿ ನಡೆದಂತಹ ಪ್ರಜಾಧ್ವನಿ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದರು. ತೇರದಾಳ ಕ್ಷೇತ್ರದಲ್ಲಿ 16 ಆಕಾಂಕ್ಷಿಗಳಿದ್ದಾರೆ, ಎಲ್ರಿಗೂ ಮನವಿ ಮಾಡ್ತೀನಿ, ಹೇಗೆ ಈ ಕಾರ್ಯಕ್ರಮ ಒಟ್ಟಾಗಿ ಮಾಡಿದ್ದೀರಿ ಅದೇ ರೀತಿ ಒಟ್ಟಾಗಿ ಚುನಾವಣೆಯಲ್ಲಿ ಕೆಲಸ ಮಾಡಬೇಕು. ಒಬ್ಬರಿಗೆ ಟಿಕೆಟ್ ಸಿಕ್ಕರೆ 15 ಜನರಿಗೆ ಸಿಗಲ್ಲ, ಯಾರಿಗೆ ಸಿಕ್ಕರೂ ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡ್ರು. ಈ ರಾಜ್ಯವನ್ನ ಅಭಿವೃದ್ಧಿ ಮಾಡಲಿಕ್ಕೆ ಏನೆಲ್ಲ ಮಾಡ್ತೀವಿ ಅದಕ್ಕೆ ಕಾರ್ಯಕ್ರಮಗಳು ಏನು ಅಂತಕ್ಕಂಥದ್ದನ್ನು ಹೇಳಬೇಕು. ಅದು ಬಿಟ್ಬಿಟ್ಟು ಲವ್ ಜಿಹ ಟಿಪ್ಪು ಸುಲ್ತಾನ್ ವರ್ಸಸ್ ಅಪ್ಪಕ್ಕ ಅವೆಲ್ಲ ಓದು, ಅವೆಲ್ಲ ತಿಳ್ಕೊಳ್ಳಿ, ನೀವು ಬೇಡ ಅಂತ ಹೇಳಕ್ ಹೋಗಲ್ಲ. ಅದು ಜನಾಟಿ ಇಶ್ಯೂ, ಜನರ ಸಮಸ್ಯೆಗಳು. ಇವತ್ತು ಜನ ಭಾರಿ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಜನರ ಕಷ್ಟಗಳಿಗೆ ಸ್ಪಂದಿಸಬೇಕು ಹೊರತು ನೀವು ಭಾವನಾತ್ಮಕವಾದಂಥ ವಿಚಾರಗಳನ್ನು ಮಾಡಿ ಜನರಿಗೆ ಕೇಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ರೈತರ ಸಮಸ್ಯೆಗಳ ಚರ್ಚೆ ಮಾಡೋಣ, ಹಿಂದುಳಿದವರ ಸಮಸ್ಯೆ
ಇನ್ನು ಸಿದ್ದರಾಮಯ್ಯ ಅವರಿಗೆ ಜೆಸಿಬಿ ಮೂಲಕ ಎಲ್ಲಟಿ ಗ್ರಾಮದಲ್ಲಿ ಬೃಹತ್ ಮೋಸಂಬಿ ಹಾರವನ್ನ ಹಾಕಿದ್ರು. ಆದರೆ ಹಾರದಲ್ಲಿನ ಮೋಸಂಬಿ ಹಣ್ಣನ್ನ ಕಿತ್ತುಕೊಳ್ಳೋದಕ್ಕೆ ಜನ ಮುಗಿಬಿದ್ದರು. ಜಮಖಂಡಿಯಲ್ಲಿ ಪ್ರಜಾಧ್ವನಿ ಯಾತ್ರೆ ಮುಗಿಸಿ ತೀರದಾಳಕ್ಕೆ ಹೊರಟಿದಾಗ ಮಾರ್ಗ ಮಧ್ಯದಲ್ಲಿ ಹಾರವನ್ನ ಹಾಕಲಾಗಿತ್ತು. ಹಾಸನ ಜೆಡಿಎಸ್ ಟಿಕೆಟ್ ಹಂಚಿಕೆ ಗೊಂದಲ ಮುಂದುವರೆದಿದೆ. ನಿನ್ನೆ ರಾತ್ರಿ ಹಾಸನದಲ್ಲಿ ಮಾತನಾಡಿದ ಮಾಜಿ ಸಿಎಂ ಕುಮಾರಸ್ವಾಮಿ ಸ್ವರೂಪರ ಬ್ಯಾಟ್ ಅನ್ನು ಬೀಸಿದ್ದಾರೆ. ಕುಮಾರಸ್ವಾಮಿ ಹೇಳಿಕೆ ಬೆನ್ನಲ್ಲೇ ರೇವಣ್ಣ ಕುಟುಂಬ ಸೆಡ್ಡನ್ನು ಹೊಡೆದಿದೆ. ಹಾಸನ ಸಂಸದರ ನಿವಾಸದ ಮುಂದೆ ಸಾವಿರಾರು ಜನ ಜಮಾಯಿಸಿದ್ದಾರೆ. ಭವಾನಿಗೆ ಟಿಕೆಟ್ ಕೊಡುವಂತೆ ಪ್ರತಿಭಟನೆ ಮಾಡಿದ್ದಾರೆ. ಕುಮಾರಸ್ವಾಮಿ ಸಿಎಂ ಆಗಬೇಕು ಅಂತ ಹೇಳಿ ಚಾಮರಾಜನಗರದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಚಾಮರಾಜೇಶ್ವರನಿಗೆ 101 ಈಡುಗಾಯಿ ಒಡೆದು ಪ್ರಾರ್ಥನೆಯನ್ನು ಸಲ್ಲಿಸಿದರು. ನಗರದ ಚಾಮರಾಜೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಮುಂಬರುವಂತಹ ಚುನಾವಣೆಯಲ್ಲಿ ಜೆಡಿಎಸ್ 123 ಸ್ಥಾನ ಗೆದ್ದು ಕುಮಾರಸ್ವಾಮಿ ಸಿಎಂ ಆಗಲಿ ಅಂತೇಳಿ ಪ್ರಾರ್ಥನೆ ಸಲ್ಲಿಸಿದರು. 2023 ಚುನಾವಣೆ ನನ್ನ ಕೊನೆಯ ಚುನಾವಣೆ, 2028 ಚುನಾವಣೆಗೆ ನಿಮ್ಮಲ್ಲೇ ಒಬ್ಬರು ಅಭ್ಯರ್ಥಿ ಆಗಬೇಕು ಅಂತೇಳಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಚನ್ನಪಟ್ಟಣದಲ್ಲಿ ಮಾತನಾಡಿದ ಅವರು, ಮಂಡ್ಯದ ಕಾರ್ಯಕರ್ತರು ಕೆಆರ್ಪೇಟೆಯಲ್ಲಿ ಬಂದು ಚುನಾವಣೆಗೆ ನಿಲ್ಲಿ ಅಂತ ಮನವಿ ಮಾಡಿದ್ರು. ಚನ್ನಪಟ್ಟಣದಲ್ಲಿ ನಿಮ್ಮನ್ನ ಸೋಲ್ಸೋಕೆ ಮಸಲತ್ತು ಮಾಡಿದ್ದಾರೆ ಅಂತ ಹೇಳಿದ್ರು. ಆದರೆ ನಾನು ಇದಕ್ಕೆಲ್ಲ ಹೆದರಲ್ಲ ಅಂತೇಳಿ ಎಚ್ಚರಿಕೆ ಹೇಳಿದ್ದಾರೆ. ವಿಧಾನಸಭೆಗೆ ಈ 5 ವರ್ಷದ ಕೊನೆ ಚುನಾವಣೆ ಅಂತ ಹೇಳಿ ವಿಧಾನಸಭೆಗೆ 2028 ಆದಮೇಲೆ ವಿಧಾನಸಭೆಗೆ ಸ್ಪರ್ಧೆ ಮಾಡಲ್ಲ ನಾನು. ವಿಧಾನಸಭೆಗೆ ಚನ್ನಪಟ್ಟಣದಿಂದ 2028 ಪಕ್ಷದ ಕಾರ್ಯಕರ್ತರು ನಿಲ್ಲಿಸ್ತೀನಿ ಅಂತ ಹೇಳಿದ್ರು ಚನ್ನಪಟ್ಟಣ ಕ್ಷೇತ್ರದಲ್ಲಿ. ಇಲ್ಲ, ಬೇರೆ ಕ್ಷೇತ್ರ ನಿಲ್ಲಬೇಕಾಗ್ಬೋದು. ನನಗೆ ಚನ್ನಪಟ್ಟಣದಲ್ಲಿ ಕಾರ್ಯಕರ್ತನ ತಯಾರು ಮಾಡಿ ಮುಂದಿನ 5 ವರ್ಷದೊಳಗೆ ಚನ್ನಪಟ್ಟಣ ಕ್ಷೇತ್ರದ ಕಾರ್ಯಕರ್ತನ್ನೇ ಚನ್ನಪಟ್ಟಣದಲ್ಲಿ ಅಭ್ಯರ್ಥಿ ಮಾಡ್ತೀನಿ. ಕೇಳಿ, ಇಲ್ಲಿ ರಾಜಕೀಯ ನಾನು ಬಿಡಲ್ಲ. ಚನ್ನಪಟ್ಟಣದಲ್ಲಿ ಹೇಳಿದ್ದು ನಾನು, ಚನ್ನಪಟ್ಟಣದ ವಿಧಾನಸಭಾ ಕ್ಷೇತ್ರಕ್ಕೆ ಈ ಚುನಾವಣೆ ನಾನು ಮುಂದಿನ ಚುನಾವಣೆಗೆ ಒಬ್ಬ ಅಭ್ಯರ್ಥಿ ರೆಡಿ ಮಾಡ್ತೀನಿ. ಈ ಚುನಾವಣೆ ಚನ್ನಪಟ್ಟಣದಲ್ಲಿ ನನ್ನ ಕೊನೆ ಚುನಾವಣೆ ಅಂತ ಹೇಳಿದ್ದೀನಿ. ಜೆಡಿಎಸ್ ಇಂದ ಒಂದು ಹೆಜ್ಜೆ ಹೊರಗಿಟ್ಟಿರುವಂತಹ ಎ ಟಿ ರಾಮಸ್ವಾಮಿ ದಳಪತಿಗಳ ವಿರುದ್ಧ ಗುಡುಗಿದ್ದಾರೆ. ರೈತರ ಸಾಲಕ್ಕೆ ಕನ್ನ ಹಾಕ್ತಾರೆ, ರೈತರ ಅನ್ನಕ್ಕೆ ಕಲ್ಲು ಹಾಕ್ತಾರೆ. ಇಂಥವರಿಗೆ ನಾನು ಬಹುಪರ ಅಂದ್ಕೊಂಡು ಇರಬೇಕಾ? ನಾನು ರಾಜಕೀಯ ವ್ಯಭಿಚಾರ ವಿರೋಧ ಮಾಡ್ಕೊಂಡು ಬಂದಿದ್ದೀನಿ. ಹಾಸನ ಜಿಲ್ಲೆಯ ರಾಜಕಾರಣ ಎಲ್ಲಿಗೆ ಬಂದಿದೆ ನೋಡಿ. ಜೆಪಿ ಭವನದಲ್ಲಿ ಸಭೆ ಕರೆದಿದ್ರು, ಅದು ರದ್ದಾಯಿತು. ಕುಮಾರಸ್ವಾಮಿ, ನನಗೆ ಗೊತ್ತಿಲ್ಲ, ಮಾಧ್ಯಮದಲ್ಲಿ ನೋಡಿದೆ ಅಂತ ಹೇಳ್ತಾರೆ. ಇದರಲ್ಲಿ ಯಾರದ್ದೋ ಕೈವಾಡ ಇದೆ ಅಂತಾರೆ. ಹಾಗಾದರೆ ಯಾರ ಕೈವಾಡ ಇದೆ ಗೊತ್ತಿಲ್ವಾ? ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಾರಾ? ಸ್ವರೂಪ್ ಬೇರೆ ಕ್ಯಾನ್ವಾಸ್, ರೇವಣ್ಣ ಕುಟುಂಬದವರು ಬೇರೆ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ. ಇವರು ಪಕ್ಷ ಉಳಿಸ್ತಾರಾ? ಸಾಲ ಮಾಡಿ ಓಡಾಡ್ತಿರೋ ಸ್ವರೂಪ್ ರಾಜಕೀಯ ಜೀವನದಲ್ಲಿ ಚಲ್ಲಾಟ ಆಡ್ತಾ ಇದ್ದಾರೆ ಅಂತ ರೇವಣ್ಣ ಕುಟುಂಬದ ವಿರುದ್ಧ ಎಟಿಆರ್ ಕಿಡಿಕಾರಿದ್ದಾರೆ. ಕುಮಾರಸ್ವಾಮಿ ಹೇಳ್ತಾರೆ ರದ್ದಾಗಿದೆ, ನನಗೆ ಗೊತ್ತಿಲ್ಲ, ಮಾಧ್ಯಮದ ಮೂಲಕ ನಾನು ತಿಳ್ಕೊಂಡಿದ್ದೀನಿ ಅಂತ ಹೇಳಿ ಸಭೆ ರದ್ದು ಬಗ್ಗೆ ಯಾರ್ದೋ ಕೈವಾಡ ಇದೆ, ಯಾರ್ದು ಏನು ಗೊತ್ತಿರುವ ಅವರಿಗೆ ಕ್ರಮ ತಕ್ಕೊಳ್ತಾರ ಅವ್ರ ಮೇಲೆ, ಯಾರದ್ದೋ ಕೈವಾಡ ಇದೆ. ಇವತ್ತು ಹೇಳ್ತಾ ಇದ್ದಾರೆ, ನಿನ್ನೆ ಹೇಳಿದ್ದಾರೆ, ಮೊನ್ನೆ ಹೇಳಿದ್ದಾರೆ, ನನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ರೇವಣ್ಣ ಅವರು ಕುಟುಂಬದವರೇ ಒಂದು ಕಡೆ ಕ್ಯಾನ್ವಾಸ್ ಒಟ್ಟಿ ಮಾಡ್ತಿದ್ದಾರೆ. ಸ್ವರೂಪ ತಂದೆ ಕಳ್ಕೊಂಡು ಅವ್ರ ಚಿಕ್ಕಪ್ಪನ ಕಳ್ಕೊಂಡು ಪಕ್ಷಕ್ಕೆ ಅವೆಲ್ಲ ನಿಶ್ಚಿತ ಆಗಿದ್ರು. ಇಂಥ ಕಷ್ಟದಲ್ಲಿದ್ರು ಕೂಡ ಪಕ್ಷದ ಸಂಘಟನೆ ನಾವು ಮಾಡ್ತಾ ಇದ್ರು, ಸಾಲ ಮಾಡ್ತಿದ್ರು, ಏನು ಮಾಡಿದ್ರು ಅವರಿಗೆ ಗೊತ್ತು. ಅಂತ ಯುವಕರ ರಾಜಕೀಯದ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದ್ರಿಲ್ಲ. ಮತ್ತೆ ಸಭೆಗೆ ಮತ್ತೊಂದು ಸಭೆ ಅಂತ ಗುಂಪುಗಾರಿಕೆ ಮಾಡ್ತಿದ್ರೆ ಯಾರು, ಬೇರೆಯವರು ಯಾರಾದ್ರೂ ಮಾಡಿದ್ರೆ ಸುಮ್ಮನೆ ಬಿಟ್ಟು. ಸದಾ ಒಂದಿಲ್ಲೊಂದು ವಿವಾದದಲ್ಲಿ ಸಿಲುಕುವಂತ ಜಮೀರ್ ಅಹಮದ್ ಖಾನ್ ಮತ್ತೊಂದು ವಿವಾದದಲ್ಲಿ ಸಿಲುಕಿದ್ದಾರೆ. ನಿನ್ನೆ ಮುಸಲ್ಮಾನ ಸಮುದಾಯದ ಆಶಾ ಕಾರ್ಯಕರ್ತೆಯರಿಗೆ ಸೌದಿ ಅರೇಬಿಯಾದ ಕರೆನ್ಸಿಯ ನೋಟುಗಳನ್ನು ನೀಡಿದ್ರು. ಜಮೀರ್ ನಡೆಗೆ ಬಿಜೆಪಿ ಕಿಡಿಕಾರಿತು. ಇದಕ್ಕೆ ಜಮೀರ್ ಅಹಮದ್ ಖಾನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆಶಾ ಕಾರ್ಯಕರ್ತೆಯರು ಉಮ್ರಾಗ್ ಹೋಗ್ತಾ ಇದ್ರು, ಅವರಿಗೆ ತಲಾ 12,000 ಹಂಚಿದ್ದೀನಿ, ಸೌದಿಗೆ ಹೋಗಿ ಕರೆನ್ಸಿ ಬದಲಾಯಿಸಲು ಹೇಳಿದ್ದೀನಿ, ನೋಟ್ ಹಂಚಿದ್ದಕ್ಕೆ ಯಾವುದೇ ಕಾನೂನು ತೊಡಕಾಗಿಲ್ಲ ಅಂತ ಜಮೀರ್ ಹೇಳಿದ್ದಾರೆ. ಅವ್ರಿಗೇನಂತ ಎಕ್ಸ್ಪ್ಲೇನ್ ಮಾಡಿದೆ ನಾನು, ಅದು 12,000 ಇಲ್ಲೇ ನಮ್ಮ ಹೇಳ್ತು, ಅಲ್ಲಿ ಹೋದ್ರೆ ನೀವು ಚೇಂಜ್ ಮಾಡ್ಕೊಂಡು ಬರೀ 500 ರಿಯಾಲ್ ಬರ್ತದೆ ಅಂತ ಹೇಳಿ, ಆಮೇಲೆ ಅವ್ರು ಗಾಬರಿ ಬಿಟ್ಬಿಡ್ತಾನೆ, ಏನಪ್ಪ ಎಮ್ಎಲ್ಎ ಅವ್ರು ನನ್ಗೆ 12,000 ಕೊಟ್ಟಿದ್ರು, ಅಲ್ಲಿ ಹೋದ್ರೆ ನೋಡಿದ್ರೆ 500 ರೂಪಾಯಿ ಸಿಗ್ತಾ ಇದೆ ಅಂತ ಆಮೇಲೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ ಅಷ್ಟೇ. ಅದು ನಾನು ಆಶಾ ಕಾರ್ಯಕರ್ತನ ಉಗ್ರ ಬಳಸ್ತೇನೆ, ಉಗ್ರ ಕರ್ಸೋಗ ಅವ್ರ. ಬಳ್ಳಾರಿ ನಗರದಲ್ಲಿ ಚುನಾವಣೆ ಪೂರ್ವದಲ್ಲೇ ಗಿಫ್ಟ್ ಪಾಲಿಟಿಕ್ಸ್ ಶುರುವಾಗಿದೆ. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ನಾರಾ ಭರತ್ ರೆಡ್ಡಿ ಕುಕ್ಕರ್ ಗಿಫ್ಟ್ ಅನ್ನು ಕೊಟ್ಟರು. ಶಾಸಕ ಸೋಮಶೇಖರ್ ರೆಡ್ಡಿ 12,800 ಜನರಿಗೆ ವಿತರಣೆ ಮಾಡಿದ್ರು. ಈಗ ಬಳ್ಳಾರಿ ನಗರ
ಕೆಆರ್ಪಿಪಿ ಅಭ್ಯರ್ಥಿ ಅರುಣಾ ಲಕ್ಷ್ಮಿ ಮನೆ ಮನೆಗೆ ತೆರಳಿ ಸೀರೆ ವಿತರಣೆ ಮಾಡ್ತಾ ಇದ್ದಾರೆ. ಸೀರೆ ಜೊತೆಗೆ ಮಹಿಳೆಯರಿಗೆ ಬಳೆ ಅರಿಶಿನ ಕುಂಕುಮವನ್ನು ಕೊಡ್ತಾ ಇದ್ದಾರೆ. ಭೇಟಿ ಕೊಡುವಾಗ ನನಗೆಲ್ಲ ತಿಳಿತಾ ಇದೆ ಅಮ್ಮ ಏನು ಸಮಸ್ಯೆಗಳಿದೆ, ಡ್ರೈನೇಜ್ ಸಮಸ್ಯೆ, ರೋಡ್ ಸಮಸ್ಯೆ, ಏನು ಲೈಟ್ಗೆ ಏನು ಇಲ್ಲ ಅಂತ ಎಲ್ಲ ತಿಳ್ಕೊತಾ ಇದ್ದೀನಿ. ಹೆಣ್ಮಕ್ಳಿಗೆ ಏನು ಪ್ರಾಬ್ಲಮ್ ಇದೆ ಅಂತ ನನಗೂ ಇದು ಹೊಸ ಅನುಭವ, ಅದಕ್ಕೆ ಮನೆ ಮನೆಗೆ ಭೇಟಿ ಆಗ್ತಾ ಇದ್ದೀನಿ. ಅವ್ರ ಪ್ರಾಬ್ಲಮ್ ಭಾಳ ಇದಾವಮ್ಮ, ನಮ್ಮ ವಾರ್ಡ್ಗಳಲ್ಲಿ ಡ್ರೈನೇಜ್ ಸರಿಯಾಗಿಲ್ಲ, ಅವ್ರಿಗೆ ಏನೇನು ಪ್ರಾಬ್ಲಮ್ ಇದಾವೋ ಎಲ್ಲ ಹೇಳ್ತಾ ಇದ್ದಾರೆ, ಅದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ತುಂಬ ಕಾನ್ಫಿಡೆನ್ಸ್ ಬರ್ತಾ ಇದೆ ಅಮ್ಮ, ಹೆಣ್ಮಕ್ಳೆಲ್ಲ ಭಾಳ ಸಪೋರ್ಟ್ ಕೊಡ್ತಾ ಇದ್ದಾರೆ. ಇಲ್ಲ, ನಾನು ಹೊಸದಾಗಿ ಬಂದಿದ್ದೀನಿ, ಅವ್ರಿಗೆ ಅರಿಶಿನ ಕುಂಕುಮ ಕೊಟ್ಟು ನಾನು ಕೇಳ್ತಾ ಇದ್ದೀನಿ, ಒಂದು ಸತಿ ಅವಕಾಶ ಮಾಡಿಕೊಡಿ, ಆಶೀರ್ವಾದ ಮಾಡಿ ಅಂತ. ಹಾಂ, ನಾನು ತುಂಬ ವಿಶ್ವಾಸ ಇದೆ ಅಮ್ಮ, ನಾವು ಗೆದ್ದೇ ಗೆಲ್ತೀವಿ. ವಿಧಾನಸಭೆ ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಮಾಟಮಂತ್ರ ರಾಜಕೀಯ ಕೂಡ ಶುರುವಾಗ್ಬಿಟ್ಟಿದೆ. ಲಿಂಗಸುಗುರು ಜೆಡಿಎಸ್ ಅಭ್ಯರ್ಥಿ ಸಿದ್ದು ಬಂಡಿ ಮನೆ ಮತ್ತು ಕಚೇರಿ ಮುಂದೆ ಮಾಟಮಂತ್ರವನ್ನು ಮಾಡಿಸಲಾಗಿದೆ. ನಿಂಬೆಹಣ್ಣು, ಪಂಚಲೋಹದ ತಾಯಿತ ಕಾಯಿ ಕರಿದಾರದಿಂದ ಮಾಟಮಂತ್ರವನ್ನು ಮಾಡಿಸಲಾಗಿದೆ. ಬಿಜೆಪಿಯವರೇ ಮಾಟಮಂತ್ರ ಪ್ರಯೋಗ ಮಾಡಿದ್ದಾರೆ ಅಂತ ಹೇಳಿ ಸಿದ್ದು ಬಂಡಿ ಹೇಳಿದ್ದಾರೆ. ಈ ಮೂಲಕ ಪರೋಕ್ಷವಾಗಿ ಬಿಜೆಪಿ ಅಭ್ಯರ್ಥಿ ಮಾನಪ್ಪ ವಜ್ಜಲ್ ಮೇಲೆ ಆರೋಪವನ್ನು ಮಾಡಿದ್ದಾರೆ. ಆದರೆ ಮಾಟಮಂತ್ರದ ಸಂಸ್ಕೃತಿ ಬಿಜೆಪಿಯದ್ದಲ್ಲ, ಅದೇನಿದ್ರೂ ಸಿದ್ದು ಬಂಡಿ ಗೊತ್ತು, ಅವನ ಕೈಯಲ್ಲಿರೋ 100 ದಾರಗಳು ಮಾಟಮಂತ್ರ ಮಾಡಿಸಿದವು ಅಂತ ಹೇಳಿ ವಜ್ಜಲ್ ಹೇಳಿದ್ದಾರೆ. 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿಗೆ ತರುವ ಬೇಡಿಕೆಗೆ ಇವತ್ತೇ ಕೊನೆ ದಿನ. ಬೇಡಿಕೆ ಈಡೇರಿಸದೇ ಇದ್ರೆ ನಾಳೆಯಿಂದ ರಾಜ್ಯದಲ್ಲಿ ಸರ್ಕಾರಿ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಡೆಸೋದಾಗಿ ಕರ್ನಾಟಕ ಸರ್ಕಾರಿ ನೌಕರರ ಸಂಘ ಘೋಷಣೆಯನ್ನು ಮಾಡಿದೆ. ರಾಜ್ಯ ಸರ್ಕಾರದ ವಿರುದ್ಧ ನಾಳೆಯಿಂದ ಕುಟುಂಬ ಸಮೇತವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನು ನಡೆಸೋದಾಗಿ ಸಾರಿಗೆ ನೌಕರರು ತಿಳಿಸಿದ್ದಾರೆ. ಶಾಲಾ ಕಾಲೇಜ್ ತ್ಯಾಜ್ಯ ವಿಲೇವಾರಿ, ಕಂದಾಯ ಮತ್ತು ಆರೋಗ್ಯ ಸೇವೆಗಳು ಸ್ಥಗಿತಗೊಳ್ಳುವಂತ ಸಾಧ್ಯತೆಗಳಿವೆ. ಹಾವೇರಿಯ ಶಿಗ್ಗಾವಿ ಪಟ್ಟಣದ ಗಂಜಿಗಟ್ಟಿಯ ದ್ಯಾಮವ್ವ ದೇವಿ ಜಾತ್ರೆ ನಡೆದಿದೆ. ಸ್ವಕ್ಷೇತ್ರ ಶಿಗ್ಗಾವಿಗೆ ಆಗಮಿಸಿದ ಸಿಎಂ ಬೊಮ್ಮಾಯಿ ಶಕ್ತಿಶಾಲಿ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಪತ್ನಿ ಚೆನ್ನಮ್ಮ ಬೊಮ್ಮಾಯಿ ಕೂಡ ದೇವಿ ದರ್ಶನ ಪಡ್ಕೊಂಡ್ರು. ಈ ವೇಳೆ ಮಹಿಳೆಯರು ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಸಿಎಂ, ನಿಮ್ಮ ಆಶೀರ್ವಾದದಲ್ಲಿ ದೊಡ್ಡ ಶಕ್ತಿ ಇದೆ, ನಿಮಗೆ ನಾನು ಋಣಿಯಾಗಿದ್ದೀನಿ, ಉಸಿರು ಇರೋ ತನಕ ನಿಮ್ಮ ಸೇವೆ ಮಾಡ್ತೀನಿ, ಮಹಿಳೆಯರಿಗಾಗಿ ಹಲವು ಯೋಜನೆ ಮಾಡಿದ್ದೀನಿ, ನಿಮ್ಮ ಮತಕ್ಕೆ ಕುಂದು ತರುವಂತ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು, ಕೇಂದ್ರ ದೇವಿ ಆದಿಶಕ್ತಿ ಬ್ರಹ್ಮ ವಿಷ್ಣು ಮಹೇಶ್ವರನ ಮುಖಾಂತರ ಈ ಜಗತ್ತನ್ನ ನಡೆಸ್ತಾ ಇದ್ದಾರೆ. ಆ ಆದಿಶಕ್ತಿಯ ಆಶೀರ್ವಾದ ಪ್ರತಿಯೊಬ್ಬರಿಗೂ ಶಿಗ್ಗಾಂವ ಸಣ್ಣ ತಾಲೂಕಿನ ಜನರಿಗೆ ಇದೆ ಅಂತ ನಾನು ಭಾವಿಸುತ್ತೇನೆ. ಆ ದೇವಿಯ ಆಶೀರ್ವಾದದಿಂದ ನಾನು ಮುಖ್ಯಮಂತ್ರಿಯಾಗಿ ಮಾಡುವಾಗ ಹಲವಾರು ಯೋಜನೆಗಳನ್ನ ಈ ನಾಡಿನ ತಾಯಂದಿರಿಗೆ ಮಹಿಳೆಯರಿಗೆ ಯೋಜನೆಗಳನ್ನ ಮಾಡಿದ್ದೇನೆ. ದೇವಿ ಆದಿಶಕ್ತಿ ಬ್ರಹ್ಮ ವಿಷ್ಣುಮೇ. ದೆಹಲಿ ಅಬಕಾರಿ ಹಗರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಡಿಸಿಎಂ ಮನೀಷ್ ಸಿಸೋಡಿಯಾ ಅವರನ್ನು ಸಿಬಿಐ ಅಧಿಕಾರಿಗಳು ಬಂಧಿಸಿದ್ದಾರೆ. ಇದನ್ನು ಖಂಡಿಸಿ ರೊಚ್ಚಿಗೆದ್ದ ಆಪ್ನ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಸಿಎಂ ಕೇಜ್ರಿವಾಲ್ ಸೇರಿದಂತೆ ಹಲವರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಸಿಸೋಡಿಯಾ ಬಂಧನದ ಹಿಂದಿನ ಸೀಕ್ರೆಟ್ ಬಯಲಾಗಿದೆ. ಮನೀಷ್ ಸಿಸೋಡಿಯಾ 2022 ಆಗಸ್ಟ್ 20 3 ಮೊಬೈಲ್ಗಳನ್ನು ಬದಲಾಯಿಸಿದ್ದಾರೆ. ಇದುವರೆಗೆ 18 ಮೊಬೈಲ್ಗಳು ನಾಪತ್ತೆಯಾಗಿವೆ. ಆಗಸ್ಟ್, ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ನಲ್ಲಿ ಒಂದೇ ನಂಬರ್ನ ಸಿಮ್ ಕಾರ್ಡನ್ನು 7 ಮೊಬೈಲ್ಗಳಲ್ಲಿ ಬಳಸಲಾಗಿದೆ ಅಂತ ಸಿಬಿಐ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಸದ್ಯ ಸಿಸೋಡಿಯಾ ಅವರನ್ನು ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಆದರೆ ನ್ಯಾಯಾಲಯ ಆದೇಶವನ್ನು ಕಾಯ್ದಿರಿಸಿದ್ದು ಸದ್ಯ ಮನೀಷ್ ಸಿಸೋಡಿಯಾ ಅವರನ್ನು 5 ದಿನಗಳ ಕಾಲ ಸಿಬಿಐ ಕಸ್ಟಡಿಗೆ ನೀಡಲಾಗಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ತಮ್ಮ ಬಳಿ ಸ್ವಂತ ಮನೆಯಿಲ್ಲ ಅಂಥೇಳಿ ಆಶ್ಚರ್ಯಕರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಯ್ಪುರದಲ್ಲಿ ನಡೆದಂತಹ ಕಾಂಗ್ರೆಸ್ನ 85ನೇ ಸಂಪುಟ ಸಭೆಯಲ್ಲಿ ಮಾತನಾಡುವ ವೇಳೆ 1977 ಸರ್ಕಾರ ನೀಡಿದ್ದ ಮನೆ ಬಿಟ್ಟು ಹೋಗುವ ಮುನ್ನ ನಡೆದಿದ್ದ ಘಟನೆಯನ್ನ ಸ್ಮರಿಸಿಕೊಂಡಿದ್ದಾರೆ. हम घर छोड़ रहे हैं. तब तक मैं सोचता था कि वो घर हमारा था. तो मैंने मां से पूछा, मां हम अपने घर को क्यों छोड़ रहे हैं? और पहली बार मां ने मुझे बताया कि राहुल, ये हमारा घर नहीं है, ये सरकार का घर है और अब हमें यहां से जाना है. मैंने मां से पूछा, मां कहां जाना है?
ಮಹಿಳಾ ಪೊಲೀಸ್ ಅಧಿಕಾರಿಯ ಮುಂದೆ ಹೀರೋಯಿಸಂ ತೋರಿಸೋಕೆ ಹೋದ ತುಮಕೂರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷನನ್ನು ಬಂಧಿಸಲಾಗಿದೆ. ಮಹಿಳಾ ಪಿಎಸ್ಐ ಜೊತೆ ಅಸಭ್ಯ ವರ್ತನೆ ತೋರಿ ಅವಾಚ್ಯ ಪದಗಳಿಂದ ನಿಂದಿಸಿದ ಶಶಿ ಹುಲಿಕುಂಟೆಯನ್ನು ಬಂಧಿಸಲಾಗಿದೆ. ಶಾಸಕ ಜ್ಯೋತಿ ಗಣೇಶ್ ವಿರುದ್ಧ ಪೇ ಎಂಎಲ್ಎ ಪೋಸ್ಟರ್ ಅಂಟಿಸಿದ್ದ ಪ್ರಕರಣದಲ್ಲಿ ನಾಲ್ಕು ಆರೋಪಿಗಳನ್ನು ತಿಲಕ್ ಪಾರ್ಕ್ ಪೊಲೀಸರು ಬಂಧಿಸಿದರು. ಅವರನ್ನು ಬಿಡುಗಡೆ ಮಾಡುವಂತೆ ಯೂತ್ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಹುಲಿಕುಂಟೆ ಒತ್ತಡವನ್ನು ಹಾಕಿದರು. ಬಿಡುಗಡೆಗೆ ಒಪ್ಪದೇ ಇದ್ದಾಗ ದರ್ಪದಿಂದ ಮಾತಾಡಿ ಅಸಭ್ಯವಾಗಿ ವರ್ತಿಸಿದರು ಅಂತ ಹೇಳಲಾಗ್ತದೆ. ಕೊಪ್ಪಳದಲ್ಲಿ ಲಂಚ ಪಡೀತಾ ಇದ್ದ ಎಂಜಿನಿಯರ್ ಓರ್ವ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಕೊಪ್ಪಳದ ಪಂಚಾಯತ್ ರಾಜ್ ಇಲಾಖೆಯ ಕಾರ್ಯನಿರ್ವಾಹಕ ಎಂಜಿನಿಯರ್ ಸೈಯದ್ ಫಜಲ್ ಮೊಯ್ದೀನ್ ಲೋಕಾಯುಕ್ತ ಬಲೆಗೆ ಬಿದ್ದಂತ ಅಧಿಕಾರಿ. ಮಂಗಳೂರಿನ ಗುತ್ತಿಗೆದಾರರಿಂದ ಲಂಚ ಪಡೆಯುವಾಗ ಲೋಕಾಯುಕ್ತ ಡಿವೈಎಸ್ಪಿ ಸಲೀಂ ಪಾಷಾ ನೇತೃತ್ವದಲ್ಲಿ ದಾಳಿ ನಡೆದಿದೆ. ಎಂಜಿನಿಯರ್ ಮುತ್ತಣ್ಣ ಬಾರಿನಾಳ ಅನ್ನೋರಿಂದ 25,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. 15,000 ಲಂಚ ಪಡೀತಾ ಇದ್ದಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾರೆ. ಎರಡು ಬಿಲ್ಲನ್ನು ಎರಡು ಎಷ್ಟು ಅಮೌಂಟ್ ಎಷ್ಟಿತ್ತು ಅದು ಬಿಲ್ ಎರಡು ಅವರು ಡಿಮ್ಯಾಂಡ್ ಮಾಡಿದ್ರು. ಆ ಡಿಮ್ಯಾಂಡ್ಗೆ ನಾವು ಎಲ್ಲ ಕಾಂಟ್ರಾಕ್ಟರ್ ಬೇಸತ್ತೀವಿ. ಹಂಗಾಗಿ ಒಂದು ಸರಿ ಎರಡು ಸರಿ ಹೇಳಿದ್ವಿ, ಇಲ್ಲ ಸರ್ ನಮ್ಮಲ್ಲಿ ಎಲ್ಲ ಕರೆಕ್ಟ್ ಕೆಲಸ ಮಾಡ್ತಾ ಇದ್ದಾರೆ, ನೀವು ಈ ಥರ ಹಣ ಡಿಮ್ಯಾಂಡ್ ಮಾಡೋದು ಸರಿ ಅಲ್ಲ ಅಂತ ನಾವು ಒಂದು ಎರಡು ಮೂರು ಸರಿ ವಾರ್ ಮಾಡಿದ್ವಿ. ಬಟ್ ಅವರು ಅದು ಯಾವುದು ಲೆಕ್ಕಕ್ಕೆ ಇಡಲಿಲ್ಲ. ಅವರು ಇಲಾಖೆಗೆ ಹೋಗಿ ಮತ್ತು ನಾವೇ ಖುದ್ದಾಗಿ ಹೋಗಿ ಸರ್ ಈ ಥರ ಐತೆ ಅಂತಂದು ಹೇಳ್ಕೊಂಡಾಗ ಬಂದು ಸಿಐಡಿ ಅರಣ್ಯ ಘಟಕದಿಂದ ಜೀವಂತ ನರಿ ಸಂರಕ್ಷಣೆಯನ್ನು ಮಾಡಲಾಗಿದೆ. ಅರಣ್ಯ ಅಧಿಕಾರಿಗಳು ತುಮಕೂರಿನ ನಾಗವಲ್ಲಿ ಬಳಿಯಲ್ಲಿ ಗ್ರಾಮದಲ್ಲಿ ಕಾರ್ಯಾಚರಣೆ ನಡೆಸಿ ಲಕ್ಷ್ಮೀಕಾಂತ್ ಅನ್ನೋರನ್ನ ಬಂಧಿಸಿದ್ದಾರೆ. ಬಂಧಿತ ಆರೋಪಿ ಕೋಳಿ ಫಾರ್ಮ್ ಮಾಲೀಕನಾಗಿದ್ದು ನರಿಯನ್ನ ಕೋಳಿ ಫಾರ್ಮ್ನಲ್ಲಿ ಇರಿಸಿದ್ದ. 7 ತಿಂಗಳಿಂದ ನರಿಯನ್ನ ಅಕ್ರಮವಾಗಿ ಇಟ್ಟುಕೊಂಡಿದ್ದ ಲಕ್ಷ್ಮೀಕಾಂತ್ನ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಪ್ರಕಾರ ಬಂಧಿಸಿ 15 ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಇನ್ನು ನ್ಯಾಯಾಲಯವು ಅರಣ್ಯಾಧಿಕಾರಿಗಳಿಗೆ ನರಿಯನ್ನ ಕಾಡಿಗೆ ಬಿಡೋದಕ್ಕೆ ಸೂಚನೆಯನ್ನು ಕೊಡಿದೆ. ಬೆಂಗಳೂರಲ್ಲಿ ರಾತ್ರಿಯಾದರೆ ಸಾಕು ಪೆಟ್ರೋಲ್ ಕಳ್ಳರ ಹಾವಳಿ ಶುರುವಾಗ್ಬಿಡುತ್ತೆ. ಹೌದು, ಮನೆ ಮುಂದೆ ನಿಲ್ಲಿಸಿರುವಂತಹ ದ್ವಿಚಕ್ರ ವಾಹನದಿಂದ ಪೆಟ್ರೋಲ್ ಕದಿಯಲಾಗುತ್ತೆ. ಕಾಟನ್ಪೇಟೆಯಲ್ಲಿ ಮನೆ ಮುಂದೆ ನಿಲ್ಲಿಸಿದ್ದ ವಾಹನಗಳಿಂದ ಪೆಟ್ರೋಲ್ ಕದಿಯಲಾಗಿದೆ. 4-5 ಖಾಲಿ ಬಾಟಲ್ಗಳನ್ನು ತಗೊಂಡು ಬಂದು ಪೆಟ್ರೋಲ್ ಕದೀತಾ ಇದ್ದವನನ್ನ ಹಿರಿಯೋಕೆ ಪ್ರಯತ್ನ ಪಡಲಾಗಿದೆ. ಆದರೆ ಕಳ್ಳ ಎಸ್ಕೇಪ್ ಆಗ್ಬಿಡಿದಾನೆ. ಮೈಸೂರಿನಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಸ್ಮಾರಕ ಮಾಡಿದ ಬೆನ್ನಲ್ಲೇ ಅಭಿಮಾನ್ ಸ್ಟುಡಿಯೋದಲ್ಲಿರುವಂತಹ ವಿಷ್ಣು ಸಮಾಧಿ ಸ್ಥಳಾಂತರ ಮಾಡ್ತಾರೆ ಎಂಬ ವದಂತಿ ಹಬ್ಬಿದೆ. ಅಭಿಮಾನ್ ಸ್ಟುಡಿಯೋದಲ್ಲಿರುವಂತಹ ವಿಷ್ಣು ಸ್ಮಾರಕ ರಕ್ಷಿಸಿ ಅಂತ ವಿಷ್ಣು ಫ್ಯಾನ್ಸ್ ಬೀದಿಗಿಳಿದಿದ್ದಾರೆ. ಅದರಿಂದ ವಿಷ್ಣು ಫ್ಯಾನ್ಸ್ ಸ್ಮಾರಕ ತೆರವು ಮಾಡಬಾರದು ಅಂತ ಹೇಳಿ ವಾಣಿಜ್ಯ ಮಂಡಳಿ ಮೊರೆ ಹೋಗಿದ್ದಾರೆ. ಹತ್ತು ದಿನಗಳ ವಿಶ್ರಾಂತಿ ಬಳಿಕ ಭಾರತ ಹಾಗೂ ಆಸ್ಟ್ರೇಲಿಯಾ ತಂಡಗಳು ಮತ್ತೊಮ್ಮೆ ಮುಖಾಮುಖಿಯಾಗಲಿವೆ. ನಾಳೆಯಿಂದ ಆರಂಭಗೊಳ್ಳಲಿರುವಂತಹ 3ನೇ ಟೆಸ್ಟ್ಗಾಗಿ ಕಠಿಣ ಅಭ್ಯಾಸದಲ್ಲಿ ಎರಡೂ ತಂಡಗಳು ನಿರತಗೊಂಡಿವೆ. ಮೊದಲೆರಡು ಟೆಸ್ಟ್ಗಳಿಗೂ ಮುನ್ನ ಪಿಚ್ ಬಗ್ಗೆ ಭಾರಿ ಚರ್ಚೆ ನಡೆದಿತ್ತು. ಇಂದೋರ್ನ ಹೋಲ್ಕರ್ ಕ್ರೀಡಾಂಗಣ ಪಿಚ್ ಮೊದಲ 3 ದಿನ ಬ್ಯಾಟಿಂಗ್ಗೆ ಹೆಚ್ಚು ಅನುಕೂಲ ಆಗಲಿದೆ ಅಂತ ಹೇಳಲಾಗ್ತಾ ಇತ್ತು. ಇದೀಗ ಫಿನೋಲೆಕ್ಸ್ ಅರ್ಪಿಸುವ ವೆದರ್ ರಿಪೋರ್ಟ್ ನೋಡೋಣ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ. ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು.